ಇವರು ಪ್ರಶಾಂತ್ ಸರ್ ಪ್ರಶಾಂತ್ ಸರ್ ಈಗ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಗಳು ಯಾರ್ಯಾರು ಇದ್ದಾರೆ ಸರ್ ಅವರು ತಮ್ಮನೆಗೆ ಅಷ್ಟೇ ಬೆಂಕಿ ಹಚ್ಚತಾ ಇಲ್ಲ ಬೇರೆಯವರ ಮನೆಗೂ ಬೆಂಕಿ ಹಚ್ಚತಾ ಇದ್ದಾರೆ ಕಾಂಗ್ರೆಸ್ ಮತ್ತೆ ಇದು ಬಿಜೆಪಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ಬಿಟ್ಟಿದೆ ಶಿಕಾರಿಪುರದಲ್ಲಿ ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಸೋ ವಿ ನೋ ದಟ್ ನೋ ವಿಜೇಂದ್ರ ಅವರಿಗೆ ಇದು ತುಂಬಾ ಈಜಿ ಟಾರ್ಗೆಟ್ ಅಂತ ಬಟ್ ಆದರೂ ಕೂಡ ಇವತ್ತು ಅಭ್ಯರ್ಥಿ ಹೇಳ್ತಾ ಇರೋದು ಇದು ಮ್ಯಾಚ್ ಫಿಕ್ಸಿಂಗ್ ಅಂತ ಸೋ ಬಂಡಾಯ ಕೇವಲ ಅವರ ಮನೆ ಮಾತ್ರ ಸುಡ್ತಾ ಇಲ್ಲ ಬೇರೆಯವರ ಮನೆಗೂ ಕೂಡ ಆ ಬೆಂಕಿ ಹಬ್ಬೋ ಎಲ್ಲ ಲಕ್ಷಣಗಳು ಕಂಡುಬರ್ತಾ ಇದೆ ಮೇಡಂ ನೋಡಿ ಕಾಂಗ್ರೆಸ್ ಅಲ್ಲಿ ನಡೆಯತಿರೋ ಆಂತರಿಕ ಚರ್ಚೆಗಳಲ್ಲಿ ಅವರ ಆಕಾಂಕ್ಷೆಗಳು ತುಂಬಾ ಜನ ಇದ್ದಾರೆ ಅವರಿಗೆ 2 ಲಕ್ಷ ಕೊಟ್ಟು ಏನ ಅಪ್ಲಿಕೇಶನ್ ಫೀಸ್ ಹಾಕಿ ಹಾಕ್ಸಿದ್ರು ಅದಕ್ಕೆ ಹೊಟ್ಟೆ ಉರಿತಾ ಇದ್ದಾರೆ ಅವರಿಗೆ ಎಲ್ಲ ಹೊಟ್ಟೆ ಉರಿತಾ ಇದ್ದಾರೆ ಅಪ್ಲಿಕೇಶನ್ ಗಳ ಹಾಕೊಂಡು 2 ಲಕ್ಷ ಕಲೆಕ್ಟ್ ಮಾಡಿ ಏನನ್ನ ಮಾಡಿದ್ರು ಅವರು ಹೇಳಿದ್ರು ಕೂಡ ಪಾಪ ಯಾರು ರಘು ಆಚಾರ್ಯ ಏನೋ ತುಂಬಾ ಕಷ್ಟ ಬಿದ್ದು ತನು ಮನದನ ಹಾಕಿದ್ದಾರೆ ಅಂತ ಸೋ ಆಗ ಕಾಂಗ್ರೆಸ್ ಅಲ್ಲಿ ಏನೋ ತೊಂದ್ರೆ ನಡೀತಾ ಇದೆ ಇನ್ನು ಶಿಕಾರಿಪುರಕ್ಕೆ ಸೀಟ್ ಬಂದ್ರೆ ಅದು ಖಂಡಿತ ಅದು ಬಿಜೆಪಿ ಸೀಟ್ ಅದು ಅಂಡ್ ಯಾವುದೇ ಒಂದು ಕಾರಣಕ್ಕೂ ಅಲ್ಲಿ ಕಾಂಗ್ರೆಸ್ ಗೆಲ್ಲ ಚಾನ್ಸ್ ಇರಲಿಲ್ಲ ಅಲ್ಲಿ ಬಿಡಿ ಸೋ ಯಡಿಯೂರಪ್ಪನವರು ನಡೆಸ್ಕೊಂಡಿದ್ದ ಸೀಟ್ ಅದು ಅಂಡ್ ಇವತ್ತು ವಿಜಯೇಂದ್ರ ಅವರು ಕಂಟೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರು ಯಾಕಂದ್ರೆ ಇದುವರೆಗೂ ಯಾವುದೇ ಒಂದು ಅಧಿಕೃತವಾಗಿ ಯಾವುದು ಘೋಷಣೆ ಆಗಿಲ್ಲ ಆದ್ರೆ ಯಡಿಯೂರಪ್ಪನವರು ಪಾರ್ಲಿಮೆಂಟ್ ಬೋರ್ಡ್ ಸದಸ್ಯ ಆಗಿರೋದ್ರಿಂದ ಅಂಡ್ ಅವರ ಕ್ಷೇತ್ರವನ್ನು ಬಿಟ್ಟುಕೊಟ್ಟು ಅಲ್ಲಿ ವಿಜಯೇಂದ್ರ ಅವರು ನಿಂತುಕೊಂಡ ಹೇಳಿರೋ ಮಾತ್ರಕ್ಕೆ ಖಂಡಿತವಾಗ್ಲೂ ಪ್ಲಸ್ ಆಗಿ ಆಗುತ್ತೆ ಅಂಡ್ ಬಿಜೆಪಿ ಗೆಲ್ಲೋ ಸಾಧ್ಯ ತುಂಬಾ ಜಾಸ್ತಿ ಇದೆ ಅಲ್ಲಿ ಸೋ ಹಾಗಾಗಿ ಕಾಂಗ್ರೆಸ್ ಅಭ್ಯರ್ಥಿ ಯಾರಾದ್ರೂ ನಮಗೇನು ಚಿಂತೆ ಇಲ್ಲ ಅಲ್ಲಿ ಕಾಂಗ್ರೆಸ್ ಯಾವುದೇ ಒಂದು ದೊಡ್ಡ ನಾಯಕರಾದ್ರೂ ಸಿದ್ದರಾಮಯ್ಯ ಅವರೇ ಬಂದಲ್ಲಿ ನಿಂತುಕೊಂಡ್ರು ನಮಗೇನು ಚಿಂತೆ ಇಲ್ಲ ಸೋ ಹಾಗಾಗಿ ಕಾಂಗ್ರೆಸ್ ಅಲ್ಲಿ ಯಾವುದೇ ಒಂದು ನಾಯಕರು ಅವರು ಆಂತರಿಕ ಇದರಲ್ಲಿ ಮ್ಯಾಚ್ ಫಿಕ್ಸಿಂಗ್ ನಮಗೆ ಏನು ಸಂಬಂಧ ಇಲ್ಲ ಅದು ಕಾಂಗ್ರೆಸ್ ಅಲ್ಲಿ ಏನೋ ಮಾತಾಡ್ಕೊಂತಾ ಇದ್ದಾರೆ ಅವರು ಯಾವ ಸಮುದಾಯಕ್ಕೆ ಕೊಡ್ತಾ ಇದ್ದಾರೆ ಯಾರಿಗೆ ಕೊಡ್ತಾ ಇಲ್ಲ ಅವರು ಯಾವ ಬೇಸಿಸ್ ಮೇಲೆ ಕೊಡ್ತಾ ಇದ್ದಾರೆ ಅಂತ ಈಗ ನಮ್ಮ ಪಕ್ಷದಲ್ಲಿ ಆದ್ರೆ ಇಂಟರ್ನಲ್ ಇದು ಮಾಡಿಸಿದೀವಿ ಬೂತ್ ಮಟ್ಟದ ಕಾರ್ಯಕರ್ತರು ಶಕ್ತಿ ಕೇಂದ್ರ ಪ್ರಮುಖರು ಎಲ್ಲರೂ ವೋಟ್ ಹಾಕಿ ಒಂದೊಂದು ಇದು ಮಾಡಿ ನಮ್ಮದು ಪಟ್ಟಿ ತಯಾರಾಗ್ತಾ ಇರೋದು ಸೋ ಹಾಗಾಗಿ ಹಂಗಿದ್ದಾಗ ಕಾಂಗ್ರೆಸ್ ನಿಂದ ಏನಾಗ್ತಿದೆ ಕಾಂಗ್ರೆಸ್ ಅವರು ಏನು ಮಾಡ್ತಾ ಇದ್ದಾರೆ ನಮಗೆ ಸಂಬಂಧನೇ ಇಲ್ಲ ಅದು ನಾವು ಯಾಕೆ ಮ್ಯಾಚ್ ಫಿಕ್ಸಿಂಗ್ ಮಾಡೋಣ ನಾವು ಖಂಡಿತವಾಗ್ಲೂ 130 ಸೀಟ್ 140 ಸೀಟ್ ಗೆದ್ದೆ ಗೆಲ್ತೀವಿ ನಮ್ಗೆ ಆಶ್ವಾಸನೆ ಇದೆ ಅಂಡ್ ಇವತ್ತಿಗೆ ನಮ್ಮ ಡಬಲ್ ಇಂಜಿನ್ ಸರ್ಕಾರ ನಡೀತಾ ಇದೆ ಸೋ ಹಾಗಾಗಿ ನಮಗೆ ಚಿಂತೆನೆ ಬೇಡ ಅದು ಕಾಂಗ್ರೆಸ್ ಅಲ್ಲಿ ಎರಡು ಲಿಸ್ಟ್ ಬಿಟ್ಟಿದ್ದಾರೆ ಕೆಲವರಿಗೆ ಅಸಮಾಧಾನ ಆಗಿದೆ ಸೋ ಹಾಗಾಗಿ ಅವರು ಏನು ಅವರು ಮನಸ್ಸಿಗೆ ಬಂದಿದ್ದು ಮಾತಾಡ್ತಾ ಇದ್ದಾರೆ ಸೋ ಅದರಿಂದ ಕಾಂಗ್ರೆಸ್ ಬಿಜೆಪಿ ಸೇರ್ಕೊಂಡ್ಬಿಡುತ್ತೆ ಅಂತ ಹೇಳಿದ್ರೆ ಇದು ಯಾವ ತರ ಅದ ಮೇಡಮ್ ನೀವು ಹೇಳಿ ಇದು ಯಾವುದೇ ಒಂದು ಇದ್ರಲ್ಲೂ ಇಂಡಿಯಾ ಚೈನಾ ಸೇರ್ಕೊಂಡ್ಬಿಡುತ್ತೆ ನೀವು ಆ ತರ ಹೋಲಿಕೆ ಮಾಡಿದಂಗೆ ಆಗೋಗುತ್ತದೆ ಯಾಕೆಂದ್ರೆ ಇವತ್ತಿಗೆ ಸಿದ್ಧಾಂತವಾಗಿ ಯುದ್ಧ ನಡೆಸ್ತಾ ಇದೆ ಅದು ಬಿಜೆಪಿ ಮತ್ತೆ ಕಾಂಗ್ರೆಸ್ ಒಂದು ಸಿದ್ಧಾಂತಕ್ಕೆ ಬದ್ಧವಾಗಿ ಯುದ್ಧ ನಡೆಸ್ತಾ ಇರೋದು ನಾವು ಅದೇ ಯುದ್ಧ ಅಂದ್ರೆ ಯಾವ ತರ ಚುನಾವಣಾ ಸಮರ ಹಾಗಾಗಿ ಯಾವ ತರ ನೀವು ಮ್ಯಾಚ್ ಫಿಕ್ಸಿಂಗ್ ಅಂತ ಹೇಳ್ತಿದ್ದೀರಾ ಪ್ರಶಾಂತ್ ಸರ್ ಈ ನಮಗೊಂದು ಲೆಸನ್ ಇತ್ತು ನೀವು ನನ್ನ ಏಜ್ ಅವರೇ ಆಗಿದ್ರೆ ನಿಮಗೂ ಆ ಲೆಸನ್ ಇರಬಹುದು ಹಿಂದಿಯಲ್ಲಿ ಇಂಡಿಯಾ ಚೀನಿ ಬೈ ಬೈ ಅಂತ ಇತ್ತ ಸರ್ ಮೇಡಂ ನೋಡಿ ಇದು ನಿಮಗೆ ಗೊತ್ತಲ್ಲ ನೀವು ಹಂಗ ನೋಡಿದ್ರೆ ಯಾವುದೇ ಒಂದು ಇದಕ್ಕೂ ನೀವು 1962 ವಾರ್ ಇಂಡಿಯಾ ಚೀನಿ ಬೈ ಬೈ ಅಂತ ಇಲ್ಲ ಯಾವ ಕಾಲದಲ್ಲಿ ಯಾರು ಕೊಟ್ರು ಯಾವ ಪ್ರಧಾನಮಂತ್ರಿಗಳು ಕೊಟ್ರು ನಾನು ಅದಕ್ಕೆ ಹೋಗ್ತಾನೆ ನಾನು ಹೇಳ್ತಾ ಇದ್ದೀನಿ ಇಲ್ಲ ಇವತ್ತಿಗಿರೋ ಇವತ್ತಿಗಿರೋ ಪರಿಸ್ಥಿತಿ ಸೌಹಾರ್ದತೆಗೋಸ್ಕರ ಈಗ ನಡೆಯತಾ ಇರುತ್ತದೆ ಎಲ್ಲವೂ ಇವತ್ತಿಗಿರೋ ಪರಿಸ್ಥಿತಿಗಳಿಗೆ ನಾವು ಯಾವುದೇ ಒಂದು ನಮ್ಮ ಬಾರ್ಡರ್ ದೇಶಗಳನ್ನು ನೋಡಿದ್ರೂ ನೀವು ಒಳ್ಳೆ ರಿಲೇಶನ್ಶಿಪ್ ಇಟ್ಕೋಬೇಕು ಖಂಡಿತ ಆದ್ರೆ ಅವರನ್ನ ಪೂರ್ತಿ ನಂಬಿಡಕಾಗುತ್ತೆ ಈಗ ನಾವು ಪಾಕಿಸ್ತಾನ ಜೊತೆಗೆ ಮಾಡಿದಾಗ ವಾಜಪೇಯಿ ಅವರು ತುಂಬಾ ಪ್ರಯತ್ನ ಪಟ್ಟರು ಅದಾದ್ಮೇಲೆ ಪಾಕಿಸ್ತಾನ ಏನು ಮಾಡ್ತು ಒಂದು ಕಾರ್ಗಿಲ್ ಯುದ್ಧ ಬಂದ್ರು ಸೋತ್ರು ಸೆಕೆಂಡ್ರಿ ಆದ್ರೆ ಹಂಗೆ ನಾವು ಸಿದ್ಧಾಂತವಾಗಿ ಇವತ್ತು ಚುನಾವಣೆ ಎದುರಿಸ್ತಾ ಇದ್ದೀವಿ ಅವರದು ಸಿದ್ಧಾಂತ ಒಪ್ಪಿಕೊಳ್ಳಕ ಸಾಧ್ಯನೇ ಇಲ್ಲ ಸರ್ ನೀವು ಉತ್ತರ ದಿವೋ ಧ್ರುವ ಅವರು ದಕ್ಷಿಣ ಧ್ರುವ ಸೋ ನಾವು ಕಾಂಗ್ರೆಸ್ ಮತ್ತೆ ಬಿಜೆಪಿ ಸಿದ್ಧಾಂತವಾಗಿ ಚುನಾವಣಾ ಸಮರ ಮಾಡಬೇಕಾದ್ರೆ ಕಾಂಗ್ರೆಸ್ ಬಿಜೆಪಿ ನೀವು ಮ್ಯಾಚ್ ಫಿಕ್ಸಿಂಗ್ ಅಂತ ಹೇಳ್ಬಿಟ್ರೆ ಇನ್ನು ಇದು ಯಾವ್ದಕ್ಕೆ ಅರ್ಥ ಇರುತ್ತೆ ಹೇಳಿ ಕಾಂಗ್ರೆಸ್ ಅಲ್ಲಿ ಯಾವ ಆಕಾಂಕ್ಷೆಗಳು ಅವರು ಚಿಕ್ಕಮಗಳೂರು ಅವರು ಸಿಕ್ಕಿದ್ರು ಯಾರೋ ಲೇಡಿಗೆ ಟಿಕೆಟ್ ಕೇಳ್ತಾ ಇದ್ರು ಅವ್ರೇನದು ಇದು ಬೆಸ್ಟ್ ಇದು ಅಂತ ಏನೋ ಅವಾರ್ಡ್ ಇರ್ಬೇಕು ಇರ್ಬೇಕು ಕಾಂಗ್ರೆಸ್ ಅವರು ಸೊ ಅವ್ರು ಹೇಳ್ತಾ ಇದ್ರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ಬಿಟ್ಟವ್ರೆ ಮೇಡಮ್ ಬಿಜೆಪಿ ಜೊತೆಗೆ ಅದಕ್ಕೆ ವೀಕ್ ಕ್ಯಾಂಡಿಡೇಟ್ ಆಗ್ತಾ ಇದಾರೆ ಮೇಡಮ್ ಎಷ್ಟು ಆಶ್ಚರ್ಯ ಅನ್ನೋ ಪ್ರಶಾಂತ್ ಅವ್ರೆ ನನಗೂ ಅಷ್ಟೇ ಆಶ್ಚರ್ಯ ಇದೇನಪ್ಪ ಸಿಟಿ ರವಿ ಅವ್ರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜೊತೆ ಮ್ಯಾಚ್ ಫಿಕ್ಸಿಂಗ್ ಇಲ್ಲ ಮೇಡಮ್ ನಿಮ್ಗೆ ಗೊತ್ತಾಗಲ್ಲ ನಿಮ್ಗೆ ಟಿವಿ ಅವ್ರಿಗೆ ಒಳಗಡೆ ನಮಗ್ ಗೊತ್ತು ಅಲ್ಲಿ ಏನೇನ್ ನಡೆಯುತ್ತೆ ಅಂತ ಇವರು ಹೊರಗಡೆಗೆ ಅಷ್ಟೇ ಒಬ್ರಿಗೊಬ್ರು ಹಂಗೆ ತತ್ವ ಸಿದ್ಧಾಂತ ಹಿಂದೂ ಮುಸ್ಲಿಂ ಅಂತ ಹೊಡೆದಾಡೋದು ಒಳಗೊಳಗಡೆನೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿರ್ತಾರೆ ಮೇಡಮ್ ನಿಮ್ಗೆ ಗೊತ್ತಿಲ್ಲ ಈ ಸೀಟ್ ನಾನ್ ವೀಕ್ ಆಗ್ತೀನಿ ಆ ಸೀಟ್